Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಲ್ಲಮ್ಮ, ಆದ್ರೆ ಆವಾಗ ನೀನು ಸಂತೋಷದಲ್ಲಿ ಬಂದಿರಲಿಲ್ಲ, ನಿನ್ ಗಂಡನ ಜೊತೆ ಕೋಪ ಮಾಡ್ಕೊಂಡ್ ಬಂದಿದ್ಯ. ಹೌದಲ್ಲ ಅಪ್ಪ, ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಹೌದಮ್ಮ, ಯಾಕೆ ಅಂತ ಹೇಳ್ತೀನಿ ಕೇಳು. ಮನುಷ್ಯನಿಗೆ ಜೀವನದಲ್ಲಿ ಖುಷಿ ಹೆಚ್ಚಾಗ್ತಿದ್ದ ಹಾಗೆ ಹಿಂದೆ ಕಷ್ಟ ಇತ್ತು ಅನ್ನೋದು ಮರ್ತೋಗುತ್ತೆ. ಏಜೆ ಸರ್ ನಮ್ ಜೀವನದಲ್ಲಿ ಬಂದ ಮೇಲೆ ಹಿಂದೆ ನಮಗ್ ಕಷ್ಟ ಇತ್ತು ಅನ್ನೋದು ನೆನ್ಪಿರಲ್ಲ, ಮುಂದೆ ಕಷ್ಟ ಬರುತ್ತೆ ಅನ್ನೋ ಭಯನೂ ಇರಲ್ಲ. ಏನಪ್ಪ ಕವಿ ಆಗ್ತಾ ಇದ್ಯಾ? ಖುಷಿ ಜಾಸ್ತಿ ಆದ್ರೆ ಮನುಷ್ಯ ಹಾಡ್ ಹೇಳ್ತಾನೆ, ಇಲ್ಲ ಕುಣದಾಡ್ತಾನೆ. ನೀನ್ ಕವಿ ಅಂತ ಹೇಳಮ್ಮ, ಖುಷಿ ಆಯ್ತು. ನಿಮ್ ಅಮ್ಮನ್ ಕೇಳುವಂಗೆ ಇನ್ನೊಂದ್ಸಲ ಏನಾದ್ರು ಹೇಳ್ಬಿಟ್ಟಿಯಾ? ಚಂದ್ರಶೇಖರ ಸ್ವಾಮಿಗಳೇ, ನನ್ ಬಗ್ಗೆ ಎರಡ್ ಲೈನು ಗೀತಿಲ್ಲ, ಯಾವ ಊರಿನ ಕವಿ ನೀವು ಅಂತ ಅಡುಗೆ ಮನೆಯಿಂದ ಸೌಂಡ್ ಇಟ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಹೌದು ಕರೆಕ್ಟಾಗಿ ಹೇಳಿದ್ರಿ. ಮಗಳೇ ಒಂದ್ ಮಾತು ಹೇಳ್ತೀನಿ, ತಪ್ಪ ತಿಳ್ಕೊಬೇಡಮ್ಮ. ಹೇಳಪ್ಪ. ನಿಮ್ಮಮ್ಮ ನಿನಗೆ ನೋವಾಗೋ ಹಾಗೆ ಏನಾದರೂ ಮಾತಾಡಿದ್ರೆ ನೀನು ಬೇಜಾರು ಮಾಡ್ಕೋಬೇಡಮ್ಮ, ಅವಳ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅಪ್ಪ ಯಾಕೆ ಈ ಥರ ಮಾತಾಡ್ತಿದ್ಯಾ, ಏನಾಯ್ತು? ಏನಿಲ್ಲಮ್ಮ, ಅವಳಿಗೆ ಒಂದು ಸ್ವಲ್ಪ ದುರಾಸೆ, ರೇವತಿ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಕನಸು ಕಟ್ಕೊಂಡಿದ್ದಾಳೆ. ಏಜೆ ಸರು ರೇವತಿ ಮದುವೆ ಜವಾಬ್ದಾರಿನ ತಗೊಂಡ್ಮೇಲೆ ಅವಳ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ. ಅದೊಂದು ಚಿಕ್ಕ ದುರಾಸೆ ಬಿಟ್ರೆ ಅವಳು ಒಳ್ಳೆಯವಳೆ ಕಣಮ್ಮ. ಅದಕ್ಕೆ ಹೇಳ್ತಾ ಇದ್ದೀನಿ, ಮರಿ ಅವಳು ಏನಾದರೂ ನಿಂತರ ನಿನಗೆ ನೋವು ಆಗೋ ಹಾಗೆ ಮಾತಾಡಿದ್ರೆ ದಯವಿಟ್ಟು ಮನಸ್ಸಿಗೆ ಹಾಕೋಬೇಡಮ್ಮ. ಅಪ್ಪ ಅಮ್ಮನ ಬಗ್ಗೆ ನಂಗೆ ಗೊತ್ತಿಲ್ವೇನಪ್ಪ, ನೀನಾದರೂ ಹೊಸದಾಗಿ ಹೇಳ್ಬೇಕಾ? ಅಮ್ಮ ಬೈಲಿ, ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿ, ಅಥವಾ ಎರಡೆಟ್ ಹೊಡೆದು ಬಿಡ್ಲಿ, ಅವಳು ಯಾವತ್ತಿದ್ರು ನನ್ನ ಅಮ್ಮನೇ ಅಂತ ನಾನು ಒಪ್ಕೊಂಡಿದ್ದೀನಿ. ಒಪ್ಕೊಳ್ಳೋದಲ್ಲ, ಅವಳ ನಮ್ಮನೆ. ನೀ ತರ ಎಲ್ಲ ಯೋಚನೆ ಮಾಡ್ಬೇಡ ಅಪ್ಪ. ಎಲ್ಲಾರ ಮನೆಯಲ್ಲೂ ನಿನ್ನಂತ ಒಬ್ಳು ಮಗಳು ಇದ್ಬಿಟ್ರೆ ಆ ಮನೆ ತುಂಬಾ ನೆಮ್ಮದಿಯಿಂದ ಇರುತ್ತಮ್ಮ. ನನ್ನ ಜೀವನದಲ್ಲಿ ನನ್ನ ಮಗಳಾಗಿ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮರಿ, ಥ್ಯಾಂಕ್ಸ್ ಅ ಲಾಟ್. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.